ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಐ ಹೋಪ್ ಇವತ್ತಿನ ಬ್ಲಾಗ್ ತಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬ್ಲಾಗ್ ಇಷ್ಟ ಆದರೆ ತಪ್ತೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಇದು ಬಂದುಬಿಟ್ಟು ಸ್ನೇಹಿತರೆ ಮಂಗಳವಾರ ಬೆಳಗ್ಗೆ ಸೊ ಇವತ್ತಿನ ವೀಡಿಯೋನ ಇವತ್ತು ಇಲ್ಲ ನಾಳೆ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಒಂದು ವೀಡಿಯೋನ ಬೆಳಗ್ಗೆ ಎಂಟು ಗಂಟೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಡ್ಯೂಟಿ ಆಫ್ಟರ್ನೂನಿಂದ ಹೋಗಬೇಕಿತ್ತು ಸೊ ಹಾಗಾಗಿ ಬೆಳಗ್ಗೆ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ ಬಿಕಾಸ್ ಯಾವಾಗಲೂ ಬೆಳಗ್ಗೆ ಯೂಶ್ವಲಿ ನಂದು ತುಂಬನೇ ಹರಿಬರಿಯಲ್ಲೇ ಇರುತ್ತೆ ರೋಟೀನು ಸೊ ಹಾಗಾಗಿ ಇವತ್ತು ಸ್ವಲ್ಪ ಆರಾಮಾಗಿ ಮಾಡ್ಕೊಳೋಣಪ್ಪ ಕೆಲಸಗಳನ್ನ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಹಾಗೆ ಇವತ್ತು ನಮ್ಮ ಮನೆ ದೇವರು ವಾರ ಕೂಡ ಇರೋದ್ರಿಂದ ಪೂಜೆ ಕೂಡ ಮಾಡಬೇಕು ಸೊ ಪೂಜೆ ಡೈರೆಕ್ಟಾಗಿ ಹೇಗೆ ಮಾಡೋದು ಅಲ್ವಾ ಮನೆಯಲ್ಲ ಎಲ್ಲ ಚಲಪಿಲಿಯಾಗಿದ್ದಾಗ ಹಾಗಾಗಿ ಅದು ಕೂಡ ಸ್ವಲ್ಪ ಎಲ್ಲಾನು ಆಲ್ಟರ್ ಮಾಡ್ತಾ ಇದ್ದೀನಿ ಮೀನ್ಸ್ ಅಂದರೆ ಎಲ್ಲಾನು ಕೂಡ ನೀಟಾಗಿ ಅದರ ಪ್ಲೇಸಿಗೆ ಇಟ್ಬಿಟ್ಟು ಎಲ್ಲನೂ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ರೂಟೀನ್ ಕ್ಲೀನಿಂಗ್ ಅಂತ ಅಷ್ಟೇ ಸೊ ತುಂಬಾ ಡೀಪ್ ಕ್ಲೀನಿಂಗ್ ಎಲ್ಲ ಏನು ಮಾಡ್ತಾ ಇಲ್ಲ ಸೊ ವಸ್ತುಗಳು ಅಲ್ಲಿ ಇಲ್ಲಿ ಪಿಲಿ ಆಗಿರುತ್ತಲ್ವಾ ಸೊ ಅದೆಲ್ಲದನ್ನು ಎತ್ತಿಟ್ಬಿಟ್ಟು ಸ್ವಲ್ಪ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬೇಕು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊ ಪೂಜೆನ ಸ್ವಲ್ಪ ಸಮಾಧಾನವಾಗಿ ಮಾಡ್ಕೊಳ್ಳೋಣ ಡ್ಯೂಟಿಗೆ ಲೇಟ್ ಆಗಲ್ವಾ ಹೋಗೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಕೂಡ ಮೊಸರನ್ನ ಮಾಡ್ತೀನಿ ಸೊ ಮೊಸರನ್ನ ಬಂದುಬಿಟ್ಟು ಬೆಳಗ್ಗೆನೇ ಇದ್ದೀರಾ ಅಂತ ಕೇಳ್ಬೋದು ಸೊ ಹೌದು ನಾನು ಗೊಬ್ಲಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಹಸ್ಬೆಂಡ್ ಆಲ್ರೆಡಿ ಬೇಗನೆ ಹೋಗಿದ್ದರು ಯು ಸೊ ಹಾಗಾಗಿ ಏನಿವಿ ನನಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅದರಲ್ಲೂ ಮನೆಯಲ್ಲಿ ಹಣ್ಣು ಇತ್ತು ಅಂದರೆ ನನಗೆ ಮೊಸರನ್ನ ತಿನ್ನೋಕೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಹಣ್ಣು ಜಾಸ್ತಿ ಹಾಕೊಂಡಂಗೆ ಮೊಸರನ್ನ ತಿನ್ನೋಕೆ ತುಂಬಾ ಇಷ್ಟ ಕೆಲವೊಬ್ಬರಿಗೆ ಫ್ರೂಟ್ಸ್ ಹಾಕಿದರೆ ಮೊಸರನ್ನ ಇಷ್ಟ ಆಗೋಲ್ಲ ಎಸ್ಪೆಷಲಿ ನಮ್ಮ ಮನೇಲಿ ಹಸ್ಬೆಂಡ್ಗೂ ಅಷ್ಟೇ ಫ್ರೂಟ್ಸ್ ಹಾಕಿದರೆ ಮೊಸರನ್ನ ತಿನ್ನಲ್ಲ ಅವರು ಸೊ ನಾನೊಬ್ಬಳೇ ತಿನ್ನೋದು ಫ್ರೂಟ್ಸ್ ಹಾಕಿದರೆ ಹಾಗಾಗಿ ಒಬ್ಳಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಹಾಗೆ ಮಧ್ಯಾಹ್ನ ಬಾಕ್ಸ್ ಕೂಡ ಮೊಸರನ್ನೇ ತೊಗೊಂಡು ಇದ್ದೀನಿ ಇವತ್ತು ಹಾಗೆ ಯಾಕಂದರೆ ಡ್ರೈ ಫ್ರೂಟ್ಸೆಲ್ಲ ಹಾಕಿ ಮಾಡಿರ್ತೀನಿ ಅಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಕವರ್ ಹಾಕಿರಲಿಲ್ಲ ಸೊ ಇದು ಯೂಶ್ವಲಿ ಕವರು ವಾಷಿಂಗ್ ಒಂದು ಸಲ ಹಾಕಿದ್ರೆ ನಾವು ತೆಗಿಯೋದಿಲ್ಲ ಬಟ್ ನಾನು ಯಾಕೆ ಇರಿದ್ದು ತೆಗೆದು ತೆಗೆದು ಹಾಕ್ತೀನಿ ಅಂದರೆ ಇದು ಬಂದು ಹಿಂದೆ ಏನು ಪಾಯಿಂಟ್ದು ಸ್ಪೇಸ್ ಇರುತ್ತೆ ಅಲ್ವಾ ಸೊ ಅದು ಬಂದು ಬೇರೆ ಮಿಷಿನ್ದು ಇದಾಗಿರೋದು ಅದು ಕೊಡುವಾಗ ಅವರು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದರು ಬಟ್ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂಗಡಿಯವ್ರ ಹತ್ರ ಅಂತ ಹೇಳಿ ಕೊನೆಗೆ ನಾವು ಎಕ್ಸ್ಚೇಂಜ್ ಮಾಡೋಕ್ಕಾಗಲೇ ಇಲ್ಲ ನಾವು ಮುಂಚೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಇದ್ವಲ್ಲ ಅಲ್ಲಿದ್ದಾಗ ತೊಗೊಂಡಿದ್ದು ಮತ್ತೆ ಯಾರಲ್ಲೋಗಿ ಎಕ್ಸ್ಚೇಂಜ್ ಮಾಡೋರು ಅಂದ್ಬಿಟ್ಟು ಅದನ್ನೇ ಜಸ್ಟ್ ಆಗಿ ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ ಸ್ನೇಹಿತರೆ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೂ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು ಏನಂದರೆ ವ್ಲಾಗ್ ಮಾಡೋದ್ರ ಬಗ್ಗೆ ಹೌದು ನನಗೆ ಒಂದಿಬ್ಬರು ಕಮೆಂಟ್ ಮಾಡಿದರು ಬ್ಲಾಗ್ ಅಂದರೆ ಮೀನ್ಸ್ ಮೆಸೇಜಲ್ಲಿ ಕೇಳ್ತಾ ಇದ್ದಿದ್ರು ನಮ್ಮ ರೆಗ್ಯುಲರ್ ವ್ಯೂವರ್ಸೆ ಅವರು ಬ್ಲಾಗ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಹಾಗೆ ಯೂಟ್ಯೂಬ್ಗೆ ವೀಡಿಯೋಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ತಮ್ಮನೇಲಿ ಯಾವ ರೀತಿ ಮಾಡ್ತೀರಾ ಸೊ ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಒಂದು ವೀಡಿಯೋನ ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ನಿಮಗೆ ಬೇರೆ ವಿಡಿಯೋಸ್ ಬಗ್ಗೆ ಡೀಟೇಲಾಗಿ ಶೇರ್ ಮಾಡಬಾರ್ದು ಅಂತ ನನಗೆ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಸೊ ನೀವು ಮಾತಾಡಿರೋಂತಹ ವೇ ಕೂಡ ನನಗೆ ಯಾಕೋ ಸ್ವಲ್ಪ ಆ ರೀತಿಯೇ ಅಂತ ಅನ್ನಿಸ್ತು ನಾನೇನೋ ವಾಂಟೆಡ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇಲ್ಲ ಅನ್ನೋ ರೀತಿಯಾಗಿತ್ತು ಅದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಖಂಡಿತವಾಗೂ ವ್ಲಾಗ್ ಅನ್ನೋದು ಏನು ನೀವು ನನ್ನ ಡೈಲಿ ರುಟೀನ್ ನೋಡ್ತಾ ಇದ್ದೀರಾ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದೀರಾ ನಮ್ಮ ಅಂದಾಗ ನಿಮಗೆ ಇಷ್ಟರಲ್ಲಿ ಅರ್ಥ ಆಗಿರುತ್ತೆ ಅಲ್ಲ ವ್ಲಾಗ್ ಅಂದರೆ ಏನು ನಮ್ಮ ರುಟೀನ್ ಡೈಲಿ ಯಾವ ರೀತಿ ಇರುತ್ತೆ ಸೊ ಅದನ್ನು ನಾವು ಶೇರ್ ಮಾಡ್ಕೊಳ್ತೀವಿ ಹಾಗೆ ಅದ್ರ ಜೊತೆಯಲ್ಲಿ ನೋಡೋರ್ಗು ಕೂಡ ಏನಾದ್ರು ಒಂದು ಯೂಸ್ಫುಲ್ ಅಂತ ಇರಬೇಕಲ್ವ ಹಾಗಾಗಿ ಕೆಲವೊಂದಷ್ಟು ಕಂಟೆಂಟನ್ನು ಅದರಲ್ಲಿ ಆ್ಯಡ್ ಮಾಡ್ತೀವಿ ಇದೇ ನಾವು ವ್ಲಾಗ್ ಅಂತ ಹೇಳೋದು ಸರಿನಾ ಸೊ ವ್ಲಾಗ್ ಅನ್ನೋದನ್ನು ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಲಾಗ್ಸನ್ನು ಮಾಡ್ತಾರೆ ಸೊ ನೀವು ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಇದೆ ನಿಮಗೆ ಯಾವ ರೀತಿ ಕಂಟೆಂಟನ್ನು ನೀವು ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಆ ರೀತಿ ಕಂಟೆಂಟನ್ನು ನೀವು ವಿಡಿಯೋದಲ್ಲಿ ಆ್ಯಡ್ ಮಾಡಿದರೆ ಅದೇ ವ್ಲಾಗ್ ಇನ್ನೊಂದೇನಂದರೆ ನಾನು ಯಾವ ರೀತಿ ಬಿಟ್ಟು ಶೂಟ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ಬೇಕು ಅಂತ ಆ್ಯಕ್ಚುಲಿ ಇವಾಗ ನಾನು ಶೂಟ್ ಮಾಡೋದು ಮೊಬೈಲಲ್ಲಿ ಇಟ್ಟಿದ್ದೀನಿ ಅಂದರೆ ಇನ್ನೊಂದು ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡಬೇಕಾಗುತ್ತೆ ಸೊ ನನಗೆ ಆ ವೀಡಿಯೋನ ಮಾಡೋಕ್ಕೆ ಎರಡು ಮೊಬೈಲ್ ಬೇಕಾಗುತ್ತೆ ಸೊ ನನ್ನ ಹತ್ರ ಇರೋದು ನಂದು ಒಂದೇ ಮೊಬೈಲು ಅದರಲ್ಲೇ ನಾನು ರೆಕಾರ್ಡ್ ಮಾಡ್ತಾ ಇರುವಾಗ ನಾನು ಶೂಟ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ಶೂಟ್ ಮಾಡಿ ತೋರ್ಸೋಕ್ಕೆ ಇನ್ನೊಂದು ವಿಡಿಯೋ ಬೇಕಾ ಸಾರಿ ಇನ್ನೊಂದು ಮೊಬೈಲ್ ಬೇಕಲ್ವಾ ಅದನ್ನು ನಾನು ಎಲ್ಲಿಂದ ತರಲಿ ಅಲ್ವಾ ಸೊ ನೀವು ನನ್ನ ಸಿಚುಯೇಷನ್ ಕೂಡ ಅರ್ಥ ಮಾಡ್ಕೊಳ್ಳಿ ಬಟ್ ಖಂಡಿತವಾಗ್ಲೂ ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಹಾಗೆ ತಮ್ಮನೈಲಿ ಮಾಡೋದು ಹೇಗೆ ಟೈಟಲ್ ಯಾವ ರೀತಿ ಆಗಬೇಕು ಪ್ರತಿಯೊಂದನ್ನು ಕೂಡ ಖಂಡಿತವಾಗ್ಲೂ ಸದ್ಯದಲ್ಲೇ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಆದರೆ ಪರಿಸ್ಥಿತಿ ನಾನು ಒಂದು ಈ ರೀತಿ ಇದೆ ಹಾಗಾಗಿ ಬ್ಲಾಗ್ ಬಗ್ಗೆ ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಇಲ್ಲ ಈವನ್ ನೀವು ನನ್ನ ಕೇಳೋದಾದರೆ ಬ್ಲಾಗ್ ಮಾಡೋದು ತುಂಬಾ ಈಸಿ ಅದನ್ನು ನಾವು ಕಂಡು ಹಿಡ್ಕೋಬೇಕು ಅಷ್ಟೇ ಸೊ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಲ್ಲೆಲ್ಲ ಕ್ಯಾಮ್ರಾನ ಸೆಟ್ ಮಾಡಬೇಕು ಮೀನ್ಸ್ ಮೊಬೈಲ್ನ ಸೊ ಅಲ್ಲಿ ಮೊಬೈಲ್ನ ಇಟ್ಬಿಟ್ಟು ನೀವು ಯಾವ ಪಾಯಿಂಟ್ನ ಶೂಟ್ ಮಾಡಬೇಕಂತ ಇರ್ತೀರಾ ಅದು ನೀಟಾಗಿ ರೆಕಾರ್ಡ್ ಆಗ್ತಾ ಇದೆಯಾ ಅಥವಾ ಏನಾದ್ರು ಕ್ಲಿಪ್ಪಿಂಗ್ ಮಿಸ್ ಆಗಿದೆಯಾ ಅಥವಾ ಕೆಲವೊಮ್ಮೆ ನೀವು ರೆಕಾರ್ಡ್ ಮಾಡುವಾಗ ನೀವು ರೆಕಾರ್ಡ್ ಆಗ್ತಿದೆ ಅಂತ ಸುಮ್ಮನೆ ಮಾಡ್ತಾ ಇರ್ತೀರಿ ಕೆಲವೊಮ್ಮೆ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ ಸೊ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಯಾವ ವಸ್ತುಗಳನ್ನ ನೀಟಾಗಿ ರೆಕಾರ್ಡಲ್ಲಿ ತೋರಿಸ್ಬೇಕು ವಿಡಿಯೋದಲ್ಲಿ ಯಾವುದನ್ನು ತೋರಿಸ್ಬಾರ್ದು ಅದು ನಿಮಗೆ ಐಡಿಯಾ ಇರಬೇಕಾಗುತ್ತೆ ಸೊ ಅವಾಗ ನೀವು ಖಂಡಿತವಾಗ್ಲೂ ಮಾಡ್ಬೋದು ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಕಿಚನ್ನಲ್ಲಿ ಬಂದುಬಿಟ್ಟು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ಸಿಂಕ್ ಆಗ್ಬೋದು ಹಾಗೆ ಪಾತ್ರ ಸ್ಟ್ಯಾಂಡ್ ಆಗ್ಬೋದು ಸೊ ಅಂದರೆ ಟಬ್ ಏನಿದೆ ಅಲ್ವಾ ಇದು ಇದೆರಡನ್ನು ಮಾತ್ರನೇ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರೋದು ಇವಾಗ ಸೊ ಅಷ್ಟು ಮಾತ್ರ ಕ್ಯಾಮ್ರಾ ಕವರ್ ಆಗೋ ಥರ ನನ್ನ ಮೊಬೈಲ್ ಫಿಟ್ ಮಾಡಿದ್ದೀನಿ ರೈಪೋರ್ಗೆ ಸೊ ಹಾಗಾಗಿ ನೀವು ಎಲ್ಲಿರ್ತೀರಾ ಏನು ಕೆಲಸ ಮಾಡ್ತಾ ಇದ್ದೀರಾ ಯಾವ ಕಂಟೆಂಟ್ ನೀವು ಶೂಟ್ ಮಾಡಬೇಕಂತ ಇದ್ದೀರಾ ಸೊ ಅಥವಾ ಹೋಲಾಗಿ ಮಾಡ್ತೀರಾ ಏನು ಆ ಥರ ನೀವು ಅದನ್ನ ಥಿಂಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ಮುಂಚೆನೆ ಹೇಳಿದಾಗೆ ಬ್ಲಾಗ್ನ ಇಷ್ಟೇ ಇರೋ ಥರ ಮಾಡಬೇಕು ಹೀಗೇನೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಕೇಳೋದು ನನಗೆ ನಾನು ವ್ಲಾಗ್ನೆ ಮಾಡಬೇಕಾ ಅಥವಾ ಫೇಸ್ ತೋರಿಸ್ತೀನೇ ಮಾಡಬೇಕಾ ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಫೇಸ್ ತೋರಿಸ್ದೆ ಕೂಡ ಆರಾಮ್ಸಾಗಿ ವಿಡಿಯೋನ ಮಾಡಬಹುದು ಫೇಸ್ ತೋರಿಸ್ತಿರೋರು ಚಾನೆಲ್ನ ಸ್ಟಾರ್ಟ್ ಮಾಡಿ ಅವರು ತುಂಬಾ ಫೇಮಸ್ ಆಗಿರೋರು ಕೂಡ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿದ್ದಾರೆ ಸೊ ನೀವು ಫೇಸ್ ತೋರಿಸಲೇಬೇಕು ಅಂತ ಕೂಡ ಇಲ್ಲ ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆಯೇ ನೀವು ಕೇಳಿರುವಂತಹ ವೀಡಿಯೋನು ಕೂಡ ಸದ್ಯದಲ್ಲೇ ಪೋಸ್ಟ್ ಮಾಡ್ತೀನಿ ಸ್ನೇಹಿತರೆ ಬಟ್ ನನಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತೀನಿ ಅಷ್ಟೇ ನಾನಿರುವಂತಹ ರೂಟೀನಲ್ಲಿ ಕೆಲವೊಮ್ಮೆ ನನಗೆ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸೊ ಅದನ್ನು ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಆ ಒಂದು ಟಾಪಿಕ್ ಬಗ್ಗೆ ಹೇಳೇ ಹೇಳ್ತೀನಿ ಹಾಗೆ ನೀವೇನಾದ್ರು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನ್ನ ಜೊತೆ ನೀವು ಕೇಳ್ಬೋದು ಖಂಡಿತ ನನಗೆ ಗೊತ್ತಿರೋ ನಾನು ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಯಾಕಂದರೆ ಯೂಟ್ಯೂಬಲ್ಲಿ ನಾವು ಶುರು ಮಾಡಿದ್ದೀವಿ ಏನಾದ್ರು ಡೌಟ್ಸ್ ಇದೆ ಅಂದಾಗ ಕೇಳಿದಾಗ ಹೆಲ್ಪ್ ಮಾಡೋರು ತುಂಬಾ ಕಡಿಮೆ ಜನ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ನೀವು ತಿಳ್ಕೊಬೋದು ಸೊ ಖಂಡಿತವಾಗ್ಲೂ ನನಗೆ ಸ್ಟಾರ್ಟಿಂಗಲ್ಲಿ ತುಂಬಾ ಡೌಟ್ಸ್ಗಳು ಬರ್ತಾಯಿತ್ತು ತುಂಬಾ ಏನೇನೋ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಸೊ ಅದನ್ನೆಲ್ಲ ಕೇಳಿದಾಗ ಯೂಟ್ಯೂಬರ್ಸ್ ಯೂಟ್ಯೂಬರ್ಸನ್ನು ತುಂಬ ಜನ ಇದ್ದಾರೆ ಆದರೆ ನಂಗೆ ಗೊತ್ತಿಲ್ಲ ಅವ್ರ ರೂಟೀನ್ ಹೇಗಿದೆ ಹಾಗೆ ಅವರ ಒಂದು ಉದ್ದೇಶ ಏನಿರ್ಬೋದು ಯಾಕೆ ಹೇಳ್ತಾ ಇಲ್ಲ ಅಥವಾ ಏನು ಕತೆ ನನಗೆ ಅವ್ರ ಪರಿಸ್ಥಿತಿ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕೂಡ ಹೇಳ್ತಾ ಇಲ್ಲ ಬಟ್ ನನಗಾಗಿರುವಂತಹ ಸಿಚುವೇಶನನ್ನು ನಾನು ಹೇಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನಾವು ಕೇಳಿದ ತಕ್ಷಣ ಯಾರೂ ಕೂಡ ಆನ್ಸರ್ ಮಾಡೋದಕ್ಕೆ ಇಲ್ಲಿ ರೆಡಿ ಇರಲ್ಲ ಸರಿನಾ ಸೊ ನೀವು ಯಾವುದೋ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರ ಏನೋ ಒಂದು ಮಿಸ್ಟೇಕ್ಸ್ ಆಯಿತು ಅಂದರೆ ನೀವು ಕಂಪ್ನಿಯವ್ರ ಹತ್ರ ಹೋಗಿ ಕೇಳಿಕೊಂಡು ಕ್ಲಾರಿಟಿನ ತೊಗೋಬೋದು ಆದರೆ ಇಲ್ಲಿ ಆ ರೀತಿಯಾಗಿ ಯಾರೂ ನಿಮಗೆ ಸಹಾಯ ಮಾಡಲ್ಲ ಅಫ್ಕೋರ್ಸ್ ಯೂಟ್ಯೂಬ್ ಅವ್ರು ಮಾಡ್ತಾರೆ ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರೋದು ಸೊ ಖಂಡಿತವಾಗ್ಲೂ ನಾನು ನನ್ಗೆ ಗೊತ್ತಿರೋ ಅಷ್ಟು ನಿಮಗೆ ಹೆಲ್ಪ್ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಯಾರಿಗಾದ್ರೂ ಚಾನೆಲ್ ಶುರು ಮಾಡಬೇಕು ಯೂಟ್ಯೂಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲು ಮಾಡ್ಬೋದು ಯಾವುದೇ ರೀತಿಯಾದಂತಹ ತಪ್ಪಲ್ಲ ನಮಗೆ ಗೊತ್ತಿರುವಂತಹ ಕಂಟೆಂಟನ್ನು ನಮಗೆ ಗೊತ್ತಿರುವ ಐಡಿಯಾನ ನಾವು ಇವಿನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ತೀವಿ ಅಷ್ಟೇ ಅದರಲ್ಲೇನು ತಪ್ಪಿದೆ ಅಲ್ವಾ ಸೊ ಖಂಡಿತವಾಗ್ಲೂ ಮಾಡ್ಬೋದು ಹಾಗೆ ಕೆಲವೊಬ್ಬರಿಗೆ ಫೇಸ್ ತೋರಿಸ್ಬಾರ್ದು ಅಂತ ರೆಸ್ಟ್ರಿಕ್ಷನ್ ಇರುತ್ತೆ ಸೊ ಅವರು ಖಂಡಿತವಾಗ್ಲೂ ಫೇಸ್ ತೋರಿಸ್ದೇ ಕೂಡ ವೀಡಿಯೋಸ್ನ ಬ್ಲಾಗ್ಸ್ನ ಖಂಡಿತವಾಗ್ಲೂ ಮಾಡಿ ಶೂಟ್ ಮಾಡ್ಬೋದು ಸ್ನೇಹಿತರೆ ಓಕೆನಾ ಸೊ ಇಷ್ಟು ಹೇಳಬೇಕಿತ್ತು ಹಾಗಾಗಿ ಹೇಳಿದೆ ನಂತರ ಇಲ್ಲಿ ಪೂಜೆ ಮಾಡೋಕ್ಕೋಸ್ಕರ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೇ ನಮ್ಮ ಮನೆ ಹತ್ರ ಹಾಕಿರುವಂತಹ ಗಿಡಗಳಲ್ಲಿ ಪಾಟಲ್ಲಿ ಇದೆರಡು ಹೂವು ಬಂದಿತ್ತು ಸೊ ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಹಾಕಿದ್ದಕ್ಕೂ ಕೂಡ ಅದು ಯೂಸ್ಫುಲ್ ಆಗಿದೆ ಎವ್ರಿ ಡೇ ಕೂಡ ಒಂದಲ್ಲ ಒಂದು ಹೂವು ಬಿಟ್ಟಿರುತ್ತೆ ಸೊ ಅದನ್ನು ಪ್ರತಿದಿನ ಕಿತ್ಕೊಂಡು ಮನೆ ದೇವ್ರ ಫೋಟೋಗೆ ಇಡ್ತೀವಿ ನಾವು ಸೊ ಏನೋ ಗೊತ್ತಿಲ್ಲ ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬಂದರೂ ಕೂಡ ಹೂವು ನಮ್ಮ ಒಂದು ಗಿಡಗಳಲ್ಲಿ ನಾವು ಬೆಳಿತೀವಿ ಅಲ್ವಾ ಆ ಹೂವನ ಕಿತ್ಕೊಂಡು ಇಟ್ಟಾಗ ನಿಜವಾಗ್ಲೂ ತುಂಬಾ ಒಂಥರ ಖುಷಿ ಒಂಥರ ಸಮಾಧಾನ ಅನ್ಸುತ್ತೆ ನನಗೇನು ಹಾಗೆ ಅನ್ಸೋದು ಏನಂದ್ರೆ ಈ ಹಳ್ಳಿ ಕಡೆ ಇಲ್ಲ ಮನೆ ಹತ್ರ ಸುತ್ತಮುತ್ತ ತೋಟದಲ್ಲಿ ತುಂಬಾನೇ ಜಾಗ ಇರುತ್ತೆ ಬಟ್ ಆದರೂ ಕೂಡ ಕೆಲವೊಬ್ರು ಈ ರೀತಿ ಹೂವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಆದ್ರೆ ಸಿಟಿಲಿ ಸ್ಪೇಸ್ ಇರಲ್ಲ ನಮಗೆ ಆದ್ರೂ ಕೂಡ ನಾವು ಇಲ್ಲಿ ದುಡ್ಡು ಜಾಸ್ತಿ ಅಲ್ವಾ ಅಟ್ಲೀಸ್ಟ್ ಮನೆಯಲ್ಲರೂ ಬೆಳೆಯೋಣ ಬಿಡು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ನನ್ಗಂತೂ ಇದು ಸತ್ಯ ಅಂತ ಅನ್ಸುತ್ತೆ ಸ್ನೇಹಿತರೆ ಸೊ ನಿಮ್ಗೂ ಕೂಡ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ನೀವು ಕೂಡ ಶೇರ್ ಮಾಡ್ಬೋದು ಓಕೆನಾ ಸೊ ಹಾಗೇ ಇವಾಗ ಪೂಜೆ ಕೂಡ ಶುರು ಮಾಡಿಕೊಂಡೆ ಸೊ ಹಾಗೆಯೇ ನಾನು ಫೋಟೋ ಏನೂ ತೋರಿಸ್ತಾ ಇಲ್ಲ ಪೂಜೆ ಮಾಡೋದು ಯಾಕೋ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಫೋಟೋ ಏನು ತೋರಿಸ್ತಾ ಇಲ್ಲ ಜಸ್ಟ್ ದೀಪ ಮಾತ್ರ ತೋರಿಸಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ಬೇಗ ಎಲ್ಲ ಪೂಜೆ ಮಾಡಿಕೊಂಡು ನಾನು ಪ್ರಸಾದ ಎಲ್ಲ ಮಾಡಿ ನಂತರ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು ಆಲ್ಮೋಸ್ಟ್ ಪೂಜೆ ನಾನು ಮಾಡೋ ಅಷ್ಟರಲ್ಲೆ ಟೆನ್ ಓ ಕ್ಲಾಕ್ ಆಗೋಗಿತ್ತು ಸೊ ಟೆನ್ ಓ ಕ್ಲಾಕ್ ಆದಮೇಲೆ ನಾನು ಮೊಸರನ್ನ ಮಾಡಿಕೊಂಡು ಅದನ್ನು ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಡ್ಯೂಟಿ ಕೂಡ ಹೊರಟಿದ್ದಾಯಿತು ಆ್ಯಕ್ಚುಲಿ ಇವತ್ತು ವೀಡಿಯೋ ಬೇರೇನೋ ಶೂಟ್ ಮಾಡಬೇಕು ಅಂತ ಕೂಡ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಬಟ್ ನಂಗೆ ಗೊತ್ತಿಲ್ಲ ತುಂಬಾ ಬೇಗ ಮೂಡ್ ಸ್ಪಿಂಗ್ಸ್ ಆಗಿಬಿಡುತ್ತೆ ಏನೋ ಪ್ಲ್ಯಾನ್ ಮಾಡಿರ್ತೀನಿ ಇನ್ನೇನೋ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ಆಗುತ್ತೆ ಸೊ ನಿಮಗೂ ಕೂಡ ಹಾಗೇನ ಹೇಳಿ ಬೆಳಗ್ಗೆ ಇದ್ದಾಗ ನಮಗೆ ಕೆಲವೊಮ್ಮೆ ತುಂಬಾ ಇಂಟ್ರೆಸ್ಟ್ ಬಂದಿರುತ್ತೆ ಕೆಲಸಗಳನ್ನ ಅಂತ ಮಾಡಿಬಿಡ್ತೀವಿ ಇನ್ನು ಕೆಲವೊಮ್ಮೆ ಏನಂದರೆ ಬೆಳಗ್ಗೆಯಿಂದನೂ ನಮ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರೋಲ್ಲ ಆದರೆ ಸಂಜೆ ಆಗೋಷ್ಟರಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಳ್ತೀವಿ ನನಗಂತೂ ಇದು ತುಂಬ ಸಲ ಅನುಭವ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮಗೂ ಯಾರಿಗಾದರೂ ಅದೇ ರೀತಿ ಅನಿಸಿದೆಯಾ ನಾನು ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸರಿನಾ ನನಗಾಗೇ ಕೆಲವೊಮ್ಮೆ ಬೆಳಗ್ಗೆ ತುಂಬಾ ಹ್ಯಾಪ್ ಐಪರ್ ಆ್ಯಕ್ಟಿವ್ ಆಗಿರ್ತೀನಿ ತುಂಬ ಚೆನ್ನಾಗಿ ಕೆಲಸಗಳಾಗುತ್ತೆ ಇನ್ನು ಕೆಲವೊಮ್ಮೆ ಬೆಳಗ್ಗೆ ಇದ್ದಾಗಲೇ ಮೂಡಿರೋದಿಲ್ಲ ಬೆಳಗ್ಗೆ ಇದ್ದಾಗಲೇ ಇಂಟ್ರೆಸ್ಟ್ ಬರೋದಿಲ್ಲ ಕೆಲಸ ಕೆಲಸಗಳನ್ನ ಮಾಡೋದಕ್ಕೆ ಸೊ ಅವಾಗ ಇನ್ನೇನಾಗುತ್ತೆ ಹೇಳಿ ಬ್ಯಾಲೆನ್ಸ್ ಏನು ಕೆಲಸಗಳಿದೆಯೋ ಅದೆಲ್ಲ ಪೆಂಡಿಂಗ್ ಆಗುತ್ತೆ ಸೊ ಮೈನ್ ಮೇನ್ ಏನು ಕೆಲಸಗಳು ಅವತ್ತಿನ ದಿನ ಆಗಲೇಬೇಕಪ್ಪ ಅನ್ನೋ ಥರ ಇರುತ್ತೆ ಆ ಕೆಲಸಗಳನ್ನ ಮಾಡ್ಕೊಳ್ತೀನಿ ಸೊ ಇನ್ನು ಕೆಲವೊಮ್ಮೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ವೇಸ್ಟ್ ಮಾಡಿರ್ತೀನಿ ಆದರೆ ಸಂಜೆ ಆದಮೇಲೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸೊ ರೂಟೀನೆಲ್ಲ ಬೇಗ ಬೇಗ ಹೋಗ್ತಾ ಇರುತ್ತೆ ಸೊ ಈ ರೀತಿ ನನಗಂತೂ ತುಂಬ ಸಲನೇ ಅನುಭವ ಆಗಿದೆ ಸ್ನೇಹಿತರೆ ಸೊ ನಿಮಗೂ ಈ ರೀತಿ ಅನಿಸುತ್ತಾ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ನಂತರ ಪೂಜೆ ಎಲ್ಲನೂ ಮುಗಿಸಿ ಇವಾಗ ನಾನು ಮೊಸರನ್ನ ಮರಣ ಅಂತ ಬಂದೆ ಸೊ ಮೊಸರನ್ನಾಗೆ ಯೂಶಲಿ ದಾಳಿಂಬ್ರಹಣ್ಣಂತೂ ನನಗೆ ಫೇವ್ರೇಟ್ ಸೊ ಅದರಲ್ಲೂ ಮೊಸರನ್ನಕ್ಕೆ ದಾಳಿಂಬ್ರಣ್ಣು ಹಾಕಿದ್ರಂತೂ ತಿನ್ನೋಕ್ಕೆ ಇನ್ನೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆದರೆ ಇದ್ರ ಒಂದು ಬೇಜಾರು ಏನಂದರೆ ಈ ರೀತಿಯಾಗಿ ಕಾಳನ್ನೆಲ್ಲ ಬಿಡಿಸ್ಬೇಕಲ್ವ ದಾಳಿಂಬ್ರೆಂಡು ಸೊ ಇದೇ ನನಗೆ ಸ್ವಲ್ಪ ಬೋರಿಂಗ್ ಆಗ ಸ್ವಲ್ಪ ಬೇಜಾರು ಬಟ್ ಅದರ್ವೈಸ್ ನನಗೆ ಈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ದಾಳಿಂಬ್ರೆ ಹಣ್ಣಂತೂ ತುಂಬಾ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ನನಗೆ ಜ್ಯೂಸ್ ಎಲ್ಲ ಮಾಡೋದಕ್ಕಿಂತ ಹಾಗೆ ಡೈರೆಕ್ಟಾಗಿ ಹಣ್ಣು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೀತಿ ಮೊಸರನ್ನಾಗಿ ಏನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾಯಿತು ಸೊ ನಂತರ ನಾನಿಲ್ಲಿ ಮೊಸರನ್ನಾಗಿ ಒಗ್ಗರಣೆ ಕೂಡ ಶುರು ಮಾಡ್ಕೊಂಡಿದ್ದೀನಿ ಮೊಸರನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಗಾಯ ನಾನೇ ರೀತಿ ಮಾಡ್ತೀನಿ ಇಲ್ಲಿ ಕ್ವಿಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಏನು ಮೊಸರನ್ನ ರೆಸಿಪಿ ಕೂಡ ಶೇರ್ ಇದ್ದೀರ ಅಂತ ಅನ್ಕೋಬೇಡಿ ಗಾಯ ಸೊ ಜಸ್ಟ್ ಬ್ಲಾಗ್ ಮಾಡ್ತಾ ಇದ್ದೆ ಅಲ್ವಾ ಹಾಗಾಗಿ ಇದನ್ನು ಕೂಡ ಶೂಟ್ ಮಾಡಿದ್ದಾಯಿತು ಅಷ್ಟೇ ಸೊ ಅದರ್ವೈಸ್ ಎಲ್ರಿಗೂ ಕೂಡ ರೆಸಿಪಿ ಗೊತ್ತಿರುತ್ತೆ ಬಟ್ ಮಾಡೋವೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಸೊ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೆ ನಂತರ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಣಮೆಣ್ಸಿನ್ಕಾಯಿ ಹಾಗೆಯೇ ಅದಕ್ಕೆ ಬಂದುಬಿಟ್ಟು ನಾನು ಎಸ್ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿದ್ದೆ ಡ್ರೈ ಫ್ರೂಟ್ಸ್ ಏನಪ್ಪ ಅಂದರೆ ಕ್ಯಾಶ್ಯೂ ಮತ್ತು ರೈಸಿನ್ಸ್ ಅಂದರೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೆ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ ತುಂಬ ಜನಕ್ಕೆ ಅದು ಫ್ಲೇವರ್ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಸೊ ಇಷ್ಟ ಆಗೋರು ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡಿ ನಂತರ ಇಲ್ಲಿ ರೈಸ್ನ ಪೂರ್ತಿ ತಣ್ಗಾಗ್ಲಿಕ್ಕೆ ಬಿಟ್ಟಿದ್ದೆ ಸೊ ತಣ್ಗಾದ್ಮೇಲೆ ಅದಕ್ಕೆ ನಾನು ಮೊಸರನ್ನ ಹಾಕೊಂಡಿದ್ದೀನಿ ಸೊ ಮೊಸರು ಹಾಗೆಯೇ ಹಾಲು ಸೊ ಎರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾನೇನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಆ ಒಗ್ಗರಣೆ ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಒಗ್ಗರಣೆ ಹಾಕಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಆಲ್ರೆಡಿ ಅನ್ನ ಮಾಡುವಾಗ ಕೂಡ ಉಪ್ಪನ್ನು ಹಾಕಿರ್ತೀವಿ ಸೊ ಇವಾಗ ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗುತ್ತೆ ಸೊ ಉಪ್ಪನ್ನು ಹಾಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನೆಕ್ಸ್ಟು ಹಣ್ಣು ಸೊ ಅದಷ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನ ರೆಡಿಯಾಗೋಯಿತು ಇನ್ನು ಹಣ್ಣಿಗೆ ಜೊತೆಯಲ್ಲಿ ನೀವು ದ್ರಾಕ್ಷಿ ಕೂಡ ಇದ್ರೆ ಹಾಕೋಬೋದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಇಷ್ಟ ಆಗಿತ್ತು ಮೊಸರನ್ನ ಜೊತೆಯಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣಿಂದು ದಾಳಿಂಬೆ ದಾಳಿಂಬ್ರಹಣ್ಣ ಬಿಡಿಸಿದ್ದೆ ಅಲ್ವಾ ಜಾಸ್ತಿ ಇತ್ತು ಮೊಸರನ್ನಕ್ಕೆ ಅಂದ್ಬಿಟ್ಟು ಅದು ಕೂಡ ತೊಗೊಂಡಿದ್ದೀನಿ ನಂತರ ಉಪ್ಪಿನಕಾಯಿ ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ವ್ಲಾಗ್ ಚಾನಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ತಮ್ಮ ಜೊತೆಗೆ ಸಿಗ್ತೀನಿ ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದರೂ ಕೂಡ ಖಂಡಿತವಾಗಲೂ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಟ್ಯಾಂಕ್ ಯು